ಕೇರಳದಲ್ಲೂ ಕೂಡ ಕೋವಿಡ್ ರೂಪಾಂತರಿಯ ಅಬ್ಬರ ಜೋರಾಗಿದೆ. ಕೋವಿಡ್ ರೂಪಾಂತರಿ ಈಗಾಗಲೇ ಕೇರಳದಲ್ಲಿ ಪತ್ತೆಯಾಗಿದೆ. ಹಾಗಾಗಿ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಅಲರ್ಟ್ ಆಗಿರುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಕೇರಳದಲ್ಲಿ ಯಾರೋ ಟ್ರಾವೆಲ್ ಮಾಡಿ ಬಂದಂತಹ ವ್ಯಕ್ತಿಗೆ ಹೊಸ ವೇರಿಯಂಟ್ ಏನಿತ್ತು ಅದು ಪತ್ತೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲೂ ಅಲರ್ಟ್ ಆಗಿರುವಂತೆ ಕೊನೆಗೂ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ವಿಶೇಷ ನಿಗಾ ವಹಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಸನ್ನದ್ಧವಾಗಿರಬೇಕು ಅಂಥೇಳಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ, ಆಸ್ಪತ್ರೆಯಲ್ಲಿ ವರದಿ ಕೊಡಿ, ಏನೇನಿದೆ, ಏನೇನಿಲ್ಲ, ಏನೇನು ರಿಪೇರಿ ಮಾಡಬೇಕು ಇವೆಲ್ಲದರ ಬಗ್ಗೆ ವರದಿ ಕೊಡಿ ಅಂಥೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ DHOಗಳಿಗೂ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಬಹುತೇಕ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಅಲ್ಲಿ ಏನೇನಿದೆ, ಏನೇನಿಲ್ಲ ಇವೆಲ್ಲದರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾರೆ, ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಗುಡ್ ಮಾರ್ನಿಂಗ್. ಕೊರೋನಾ ಅನ್ನೋ ಆತಂಕ ಮತ್ತು ಆರಂಭ ಆದಂಗೆ ಕಾಣ್ತಾ ಇದೆ. ಆರೋಗ್ಯ ಇಲಾಖೆಯ ಸಿದ್ಧತೆಗಳೇನೇನು, ಏನೇನಾಗುತ್ತೆ, ಈಗಾಗಲೇ ಬಂದಿರುವ ಸೂಚನೆಗಳೇನು ಸುಷ್ಮಿತಾ? ಎಸ್ ಪ್ರಣೋತ್, ಈಗ ಮತ್ತೆ ದೇಶದಲ್ಲಿ ಕೊರೋನಾ ಆತಂಕ ಶುರುವಾಗಿರುವುದು, ಅದರಲ್ಲಿ ಕೇರಳದಲ್ಲಿ ಈಗಾಗಲೇ ಏನು JN1 ವೈರಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಕಾಡಲಾರಂಭಿಸಿದೆ. ಹೀಗಾಗಿ ರಾಜ್ಯದಲ್ಲಿ ಹೈ ಅಲರ್ಟ್ನೆ ಘೋಷಣೆ ಮಾಡಲಾಗಿದೆ. ಏನು ನಿನ್ನೆ ಸಾರ್ವಜನಿಕರಿಗೆ ಹಾಗೆ ಅಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಎರಡು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಇದ್ರ ಜೊತೆಗೆ ಏನು ಈಗಾಗಲೇ ಒಂದು ಪ್ರಕರಣ ಕರ್ನಾಟಕದಲ್ಲಿ ಪತ್ತೆಯಾಗಿರೋದ್ರಿಂದ ಈಗಾಗಲೇ ಎಲ್ಲ ಜಿಲ್ಲಾಸ್ಪತ್ರೆ ಹಾಗೆ ತಾಲೂಕು ಆಸ್ಪತ್ರೆಗಳು ಎಲ್ಲ ರೀತಿಯ ಚಿಕಿತ್ಸೆಯಲ್ಲಿ ಸನ್ನದ್ಧರಾಗಿರಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಯೂ ಕೂಡ ಈಗ ತಿಳಿಸಿರುವಂತಹದ್ದು. ಹಾಗೆ ಪ್ರತಿಯೊಬ್ಬ DHO ಹಾಗೆ ತಾಲೂಕು ಆರೋಗ್ಯ ಅಧಿಕಾರಿ ಸ್ವತಃ ಅವರೇ ಹೋಗಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ ಸರಿಯಾಗಿದೆಯಾ, ಆಕ್ಸಿಜನ್ ಪ್ಲಾಂಟ್ಗಳು ಸರಿಯಾಗಿ ವರ್ಕ್ ಮಾಡ್ತಿದೆಯಾ ಅಂತ ಹೇಳಿ ಅವರೇ ಹೋಗಿ ಪರಿಶೀಲನೆ ಮಾಡಿ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ಸೂಚನೆ ನೀಡಿರುವಂತಹದ್ದು. ಅದ್ರ ಜೊತೆಗೆ ಇವತ್ತು ಏನು ದೇಶದಾದ್ಯಂತ ಕೊರೋನಾದ ಆತಂಕ ಮತ್ತೆ ಶುರುವಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವ್ಯರ ನೇತೃತ್ವದಲ್ಲಿ ಇವತ್ತು ಎಲ್ಲ ರಾಜ್ಯದ ಆರೋಗ್ಯ ಸಚಿವರ ಜೊತೆ ಮೀಟಿಂಗ್ ನಡೆಸಲಾಗುತ್ತೆ. ಆ ಒಂದು ಮೀಟಿಂಗ್ ನಂತರ ಮತ್ತಷ್ಟು ಟಫ್ ರೂಲ್ಸ್ಗಳು ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಾಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೆ TAC ಜೊತೆ CM ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಸಭೆ ಮಾಡ್ತಾರೆ. ಇದಾದ ನಂತರ ಮೋಸ್ಟ್ಲಿ ನ್ಯೂ ಇಯರ್ಗೆ ಹಾಗೆ ಕ್ರಿಸ್ಮಸ್ಗೆ ಟಫ್ ರೂಲ್ಸ್ಗಳು ಕೂಡ ಜಾರಿಯಾಗುವಂತಹ ಸಾಧ್ಯತೆ ಹೆಚ್ಚಿನಾಗಿದೆ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಹಾಗೆ ಕ್ರಿಸ್ಮಸ್ ಟೈಮಲ್ಲಿ ಸೆಲೆಬ್ರೇಷನ್ಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರೋದ್ರಿಂದಾಗಿ ಯಾವುದೇ ರೀತಿ ಕಳೆದ ಬಾರಿ ಆದಂತಹ ತೊಂದರೆಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ನ್ಯೂ ಇಯರ್ ಹಾಗೆ ಕ್ರಿಸ್ಮಸ್ಗೆ ಟಫ್ ರೂಲ್ಸ್ಗಳು ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಯಾವುದಾದ್ರೂ ಪ್ರಕರಣಗಳು ಕಂಡು ಬಂದಲ್ಲಿ, ಈಗಾಗಲೇ ಏನು ರಾಜ್ಯದಲ್ಲಿ 77 ಪ್ರಕರಣಗಳು ಸಕ್ರಿಯವಾಗಿರೋದ್ರಿಂದ ಯಾವುದೇ ರೀತಿ ಸಾವುಗಳು ಸಂಭವಿಸಬಾರದು ಅಂತ ಹೇಳಿ, ಹಾಗೆ ಎಲ್ಲ ರೋಗಿಗಳಿಗೂ ಸರಿಯಾದ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿ ಎಲ್ಲ ಆಸ್ಪತ್ರೆಗಳು ಕೂಡ ಸನ್ನದ್ಧರಾಗಿರಬೇಕು ಅಂತ ಹೇಳಿ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಸೂಚನೆ ಮಾಡಿದೆ. ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಮೆಡಿಸಿನ್ ಆಗಿರಬಹುದು, ಕಿಟ್ಗಳೆಲ್ಲದನ್ನೂ ಕೂಡ ಶೀಘ್ರ ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಿರುವಂತಹದ್ದು ಪ್ರಣೋತ್. ಥ್ಯಾಂಕ್ ಯು ಸುಷ್ಮಿತಾ.